ರಾಜ್ಯ ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ವಿಶೇಷ ಅಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಚುನಾವಣೆಗೂ ಮುನ್ನ ಇರುವಂತಹ ಲೆಕ್ಕಾಚಾರವೇ ಒಂದಾಗಿದ್ರೆ ಫಲಿತಾಂಶವೇ ಇನ್ನೊಂದಾಗಿರುತ್ತೆ. ಇದು ಒಂದೆರಡು ಬಾರಿಯಲ್ಲ, ಬರೋಬ್ಬರಿ ಕಳೆದ ಐದು ಚುನಾವಣೆಯಲ್ಲಿಯೂ ಹೀಗೇ ಆಗಿದೆ ಅಂದ್ರೆ ಯಾರಿಗಚ್ಚರಿಯಾಗಲ್ಲ. ಬಟ್ ಅಂಥದ್ದೊಂದು ವಿಶೇಷ ಕ್ಷೇತ್ರವಾಗಿರುವಂತಹ ಗೌರಿಬಿದನೂರು ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಇಲ್ಲಿಯ ವೋಟರ್ಸ್ ಗಳ ನಾಡಿ ಮಿಡಿತದ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ತೆರೆದಿರ್ತೀವಿ. ಅದಕ್ಕೂ ಮುನ್ನ ಕ್ಷೇತ್ರದಲ್ಲಿರುವಂತಹ ಮತದಾರರ ಅಂಕಿ ಸಂಖ್ಯೆ ನೋಡೋಣ ಬನ್ನಿ. ಗೌರಿಬಿದನೂರು ಕ್ಷೇತ್ರದಲ್ಲಿ ಪುರುಷ ಮತದಾರರು 101,695 ಮಂದಿ ಇದ್ದರೆ ಮಹಿಳಾ ಮತದಾರರು 103,494 ಮಂದಿ ಇದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 205,189 ಇದ್ದು ಇವರೆಲ್ಲರ ಆಯ್ಕೆ ಈ ಬಾರಿ ಯಾರು ಅನ್ನೋದೇ ಕುತೂಹಲದ ವಿಚಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಈ ಕ್ಷೇತ್ರದ ಹೆಸರು ಕೇಳಿದ್ರೆ ಸಾಕು, ರಾಜಕೀಯವಾಗಿ ಅನುಭವ ಇರೋರು ಈ ಬಾರಿಯೂ ಕಾಂಗ್ರೆಸ್ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮತ್ತೆ ಮ್ಯಾಜಿಕ್ ಮಾಡ್ತಾರೆ ಬಿಡಿ ಅಂದುಬಿಡ್ತಾರೆ. ಯಾಕಂದ್ರೆ ಹಾಲಿ ಶಾಸಕರು 1999ರಿಂದ ಸತತವಾಗಿ ಆಯ್ಕೆಯಾಗ್ತಾ ಬರ್ತಿದ್ದಾರೆ. ವಿಶೇಷ ಅಂದ್ರೆ ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಬಿಗ್ ಫೈಟ್ ಇರುತ್ತೆ. ಈ ಬಾರಿ ಶಿವಶಂಕರ್ ರೆಡ್ಡಿ ಸೋಲ್ತಾರೆ ಅನ್ನುವಂತಹ ಟಾಕ್ ಶುರುವಾಗಿರುತ್ತೆ, ಆದ್ರೆ ಫಲಿತಾಂಶ ಬಂದಾಗ ಅವರೇ ಗೆಲುವನ್ನ ದಾಖಲು ಮಾಡಿರ್ತಾರೆ. ಇದೇ ಕಾರಣಕ್ಕೆ ಬೇರೆ ಬೇರೆ ಪಕ್ಷದಲ್ಲಿರುವಂತಹ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಗೆಲುವು ಶಿವಶಂಕರ್ ರೆಡ್ಡಿ ದೇ ಅಂತ ಹೇಳ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ಈ ಬಾರಿ ಮಾತ್ರ ಹಾಲಿ ಶಾಸಕರಿಗೆ ಗೆಲುವು ಅಂದುಕೊಂಡಷ್ಟು ಸುಲಭ ಇಲ್ಲ ಅನ್ನೋದು ಪಕ್ಕ. ಯಾಕಂದ್ರೆ ಹದಗೆಟ್ಟಂತಹ ರಸ್ತೆಗಳಿಂದ ವಸತಿ ಮನೆಗಳು ಇಲ್ಲದೇ ಇರೋದ್ರಿಂದ ಜನ ಅಸಮಾಧಾನಗೊಂಡಿರುವುದು ಕಾಣಿಸ್ತಾ ಇದೆ. ಹಾಗೆ ಜೆಡಿಎಸ್ ಫೈಟ್ ನೀಡುವಂತಹ ಸಾಮರ್ಥ್ಯ ಬೆಳೆಸಿಕೊಂಡಿದ್ದು ಸಿಆರ್ ನರಸಿಂಹಮೂರ್ತಿ ಅಖಾಡದಲ್ಲಿದ್ದಾರೆ. ಇನ್ನು ಪಕ್ಷೇತರರಾಗಿ ಸ್ಪರ್ಧಿಸೋಕೆ ಸಿದ್ಧವಾಗಿರುವಂತಹ ಪುಟ್ಟಸ್ವಾಮಿ ಜನರಿಗೆ ಸಮೀಪವಾಗಿದ್ದಾರೆ. ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವಂತಹ ಕೆಂಪರಾಜು ಹಾಗೆ ಈ ಹಿಂದೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಜೈಪಾಲ್ ರೆಡ್ಡಿ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಇನ್ನು ಬಿಜೆಪಿಯಿಂದ ಈ ಬಾರಿ ಸ್ಥಳೀಯರೇ ಆದಂತಹ ಡಾಕ್ಟರ್ ಶಶಿಧರ್ ಸ್ಪರ್ಧಿಸುವ ನಿರೀಕ್ಷೆ ಇದೆ. ಹಾಗಾದ್ರೆ ಕ್ಷೇತ್ರದಲ್ಲಿ ಜನರ ಒಲವು ಈ ಬಾರಿ ಯಾರ ಕಡೆ ಇದೆ ಅನ್ನುವುದನ್ನ ನೋಡೋಣ ಬನ್ನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ವಿದ್ಯಶ್ರೀ. ಇವತ್ತು ನಾನು ಕರ್ನಾಟಕದ ಪುಣ್ಯ ಮಂಡಿನಲ್ಲಿ ಇದ್ದೀನಿ. ವೀರ ಸೇನಾನಿಗಳ ಪುಣ್ಯ ಭೂಮಿ ಇದು ವಿದುರಾಶ್ವಥ. ಕರ್ನಾಟಕದ ಜಲಿಯನ್ ವಾಲಾ ಭಾಗ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ವೀರ ಸೇನಾನಿಗಳ ಹುತಾತ್ಮರ ಪುಣ್ಯ ನಾಡು ವಿದುರಾಶ್ವಥ. ನ್ಯೂಸ್ ಫಸ್ಟ್ ಒಂದು ಸ್ಪೆಷಲ್ ಆದಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ 2023ರ ಚುನಾವಣೆಗೆ ರಾಜ್ಯಾದ್ಯಂತ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನರ ಅಭಿಮತ ಯಾವ ರೀತಿ ಆಗಿದೆ, ಜನರ ಅಭಿಪ್ರಾಯ ಯಾವ ರೀತಿ ಆಗಿದೆ, ಅದನ್ನ ಸರ್ವೆ ಮಾಡುವಂತಹ ಆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಆ ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಾನು ಬಂದಿರುವಂಥದ್ದು ಗೌರಿಬಿದನೂರು ಕ್ಷೇತ್ರಕ್ಕೆ. ನನ್ನ ಯಾತ್ರೆಯನ್ನ ವಿದುರಾಶ್ವಥದ ಈ ಪುಣ್ಯ ಭೂಮಿಯಿಂದ ಇವತ್ತು ಆರಂಭ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ವಿದುರಾಶ್ವಥ ಸೇರಿದಂತೆ ಇಡೀ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಮನಸ್ಥಿತಿ ಯಾವ ರೀತಿ ಆಗಿದೆ, ಮುಂದಿನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹಾಲಿ ಶಾಸಕರು ಮಾಡಿರುವಂತಹ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಬಾರಿ ಅಖಾಡಕ್ಕಿಳಿಯುವಂತಹ ಅಭ್ಯರ್ಥಿಗಳ ಉತ್ಸಾಹಕ್ಕೆ ಸಂಬಂಧಪಟ್ಟ ಹಾಗೆ ಜನ ಯಾವ ರೀತಿಯ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಬನ್ನಿ ನೋಡ್ತಾ ಹೋಗೋಣ. ಗೌರಿಬಿದನೂರು ಕ್ಷೇತ್ರದ ತೊಂಡೆಬಾವಿ ಗ್ರಾಮದಲ್ಲಿದ್ದೀನಿ. ತೊಂಡೆಬಾವಿ ಗ್ರಾಮದ ಜನ ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ, ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷದ ಕೈಯನ್ನ ತೊಂಡೆಬಾವಿ ಗ್ರಾಮದ ಮತದಾರರು ಹಿಡಿಯುವುದಕ್ಕೆ ಸಿದ್ಧರಿದ್ದಾರೆ. ಹಾಲಿ ಶಾಸಕರಾಗಿರುವಂತಹ ಎನ್ಎಚ್ ಶಿವಶಂಕರ್ ರೆಡ್ಡಿ ಅವರ ಬಗ್ಗೆ, ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಈ ಗ್ರಾಮದ ಜನ ಹೇಳೋದೇನು, ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹಾಲಿ ಶಾಸಕರು ಎನ್ಎಚ್ ಶಿವಶಂಕರ್ ರೆಡ್ಡಿ, ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳು ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ, ಏನ್ ಅನ್ಸುತ್ತೆ ನಿಮ್ಗೆ ಕ್ಷೇತ್ರದ ಬಗ್ಗೆ? ಆಗಿದ್ದವ್ರು 25 ವರ್ಷದಿಂದ ಗೆಲ್ತಾರ ಮೇಡಮ್, 25 ವರ್ಷ 5 ಟರ್ಮ್ ಗೆಲ್ಲಬೇಕು ಅಂದ್ರೆ ಬಾಯಿ ಮಾತಾ ಅಲ್ವಾ? ಕೆಲಸ ಮಾಡ್ತಾರೋ ಬಿಡ್ತಾರೋ, ಒಳ್ಳೆ ವ್ಯಕ್ತಿ ಅಂತಾರೆ ಓಟ್ ಹಾಕ್ತಾರ.
ಸರ್ ನೀವೇನು ಹೇಳ್ತೀರಿ ಸರ್? ಅದೇ ಮೇಡಮ್, 25 ವರ್ಷದಿಂದ ಗೆಲ್ತಾ ಇದ್ದೀರಾ, ಮನುಷ್ಯ ಒಳ್ಳೆ ವ್ಯಕ್ತಿ, ಈ ಬಾರಿನೂ ಅವ್ರದ್ದೇ ಗೆಲುವು. ಯಾಕೆಂದ್ರೆ ಮನುಷ್ಯ ಅಂತವ್ರಿಲ್ಲ, ಯಾವ್ದೇನು ಅವರು ಇದ್ದಾರಂತ ಗೊತ್ತಾಗಿಲ್ಲ. ನಮ್ಮ ತಾಲೂಕಿನಾಗೆ ಎಮ್ ಎಲ್ ಅಂತಾನೂ ಗೊತ್ತಾಗಿಲ್ಲ, ಆ ಥರ ಮನುಷ್ಯ ಅವರು. ಶಾಸಕರಿಂದ ನಿಮ್ಗೇನಾದ್ರೂ ಸಹಾಯ ಆಗಿದೆಯಾ? ಮೇಡಮ್, ನಮ್ಗೇನು ಸಹಾಯ ಇಲ್ಲ ಇಲ್ಲಿ. ನಾವು ಇಂಥ ಏನು ಬಡವ್ರು, ನಾವು ಕೂಲಿ ಮಾಡ್ತೀವಿ, ಮಾಡ್ಕೊಂಡು ತಿಂತೀವಿ ಅಷ್ಟೇ. ನಮ್ಮಂತರಿಗೆ ಏನು ಸಹಾಯ ಮಾಡ್ತಾರೆ ಅವರು? ಸರ್, ಎಲೆಕ್ಷನ್ ಬರ್ತಾ ಇದೆ. ಏ ಸರ್, ನಿಲ್ಲಿ ಸರ್. ಅಲ್ಲ, ಚುನಾವಣೆಯಲ್ಲಿ ಯಾರು ವೋಟ್ ಹಾಕ್ತೀರಿ ಅಂತೇಳಿ, ಯಾರು ಗೆಲ್ಬೋದು ಅಂತೇಳಿ? ನಮ್ಗೆ ಗೊತ್ತಿಲ್ಲ ಯಾರು ಗೆಲ್ತಾರ, ನಮ್ಗೆ ಗೊತ್ತಿಲ್ಲ. ಅಲ್ಲ, ವೋಟ್ ಹಾಕ್ತೀರ ತಾನೇ ನೀವು? ಯಾರೋ ಒಬ್ರಿಗೆ ಹಾಕ್ತೀವಿ. ಅಲ್ಲ, ಯಾರಿಗಾದ್ರೂ ವೋಟ್ ಹಾಕಿ. ನಿಮ್ಗೇನು ಅನ್ಸುತ್ತೆ, 25 ವರ್ಷದಿಂದ ಶಿವಶಂಕರ ರೆಡ್ಡಿ ಶಾಸಕರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ಸುತ್ತಾ? ನೀವೇನ್ ಮಾಡ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ? ಮೇಡಮ್, ಬನ್ನಿ ಇಲ್ಲಿ. ಜನ ಮಾತಾಡೋದಕ್ಕೆ ರೆಡಿ ಇಲ್ಲ, ತೊಂಡೆ ಬಾವಿನಲ್ಲಿ ಎಲ್ಲರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಜನರ ನಾಡಿ ಮಿಡಿತವನ್ನ ಅರಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಬಟ್ ಜನ ಒಪಿನಿಯನ್ ಕೊಡೋದಕ್ಕೆ ರೆಡಿ ಇಲ್ಲ. ಎಲ್ಲಿ ಯಾರಿಗೆ ಓಟ್ ಹಾಕ್ತೀವಿ ಅಥವಾ ಯಾರು ಪರ ಇದೀವಿ ಅಂತ ಹೇಳಿಬಿಟ್ರೆ ಏನಾಗ್ಬಿಡುತ್ತೋ ಏನೋ, ಅದರಿಂದ ಎಫೆಕ್ಟ್ ಆಗ್ಬಿಡುತ್ತೋ ಏನೋ ಅನ್ನುವಂಥ ಆತಂಕ ಇಲ್ಲಿನ ಜನರಿಗೆ ಕಾಡ್ತಾ ಇರುವಂಥದ್ದಂತ ಸತ್ಯ. ಯಾರು ಸಾಲ್ವ್ ಮಾಡೋಲ್ಲ ಮೇಡಮ್ ಅವರು, ಸುಮ್ಮನೆ ಹೇಳ್ತೀರಿ ಅಷ್ಟೇ. ನಮ್ಮ ಪ್ರಾಬ್ಲಮ್ ಯಾರು ಸಾಲ್ವ್ ಇಲ್ಲ, ಸಂಬಂಧಪಟ್ಟವ್ರ ಕಡೆಗೆ ಅದನ್ನು ತಲುಪಿಸುವಂತ ಜವಾಬ್ದಾರಿ ನಮ್ದು. ಅದೇ ನಿಮ್ ಶಾಸಕರು 25 ವರ್ಷದಿಂದ ಗೆದ್ಕೊಂಡ್ಬಿಟ್ಟಿದ್ದಾರೆ, ಏನ್ ಕೆಲಸ ಮಾಡಿ? ರೇಷನ್ ಕಾರ್ಡ್ ಇಲ್ಲ ನನ್ಗೆ, ಯಾರನ್ನ ಕೊಡ್ತಾರ? ಏನ್ ಪ್ರಯೋಜನ ಗೆದ್ದು, ಏನ್ ಪ್ರಯೋಜನ? ಅವರು ಎಲೆಕ್ಷನ್ ಬಂದ್ರೆ ಮಾತ್ರ ಬರ್ತಾರಷ್ಟೇ. ನಮ್ಮ ಕಡೆ ರೋಡ್ ಚೆನ್ನಾಗಿಲ್ಲ, ಹೋದ್ರೆ ಏನಾದ್ರು ಆಕ್ಸಿಡೆಂಟ್ ಆಗಿ ಬಿದ್ರು ಯಾವನ್ನು ಕೇಳೋನಿರಲ್ಲ. ಆ ತರ ಇದ್ರು ಯಾರು ಬಂದು ನೋಡಲ್ಲ, ಸುಮ್ನೆ ಎಲೆಕ್ಷನ್ ಇದ್ರೆ ಬರ್ತಾರೆ, ಹೋಗ್ತಾರೆ ಅಷ್ಟೇ. ಈ ಸಲ ಸ್ವಲ್ಪ ಪೈಪೋಟಿ ಜಾಸ್ತಿ ಇದ್ದಂಗೆ ಇದೆಯಲ್ವಾ? ಪುಟ್ಸ್ವಾಮಿ ಅವ್ರು ಬಂದಿದ್ದಾರೆ, ಕೆಂಪರಾಜು ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಮೆಂಬರ್ಸ್ ಇದ್ದಾರೆ, 3 ಮೆಂಬರ್ಸ್ 4 ಮೆಂಬರ್ಸ್ ಇದ್ದಾರೆ, ಯಾರು ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿದೆಯಲ್ಲ ಪ್ಲೇಸು. ನಾವೀಗ ಇರುವಂಥದ್ದು ಮುತ್ತಗದ ಹಳ್ಳಿ, ಮುತ್ತಗದ ಹಳ್ಳಿನಲ್ಲಿದ್ದೀವಿ. ತೊಂಡೆಬಾವಿಯಿಂದ ನೇರವಾಗಿ ಮುತ್ತಗದ ಹಳ್ಳಿಗೆ ಬಂದಿದ್ದೀವಿ. ಮುತ್ತಗದ ಹಳ್ಳಿಯ ಜನ ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ತಮ್ಮ ಹಾಲಿ ಶಾಸಕರ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ, ಬನ್ನಿ ಕೇಳ್ತಾ ಹೋಗೋಣ. ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಊರಿನ ಶಾಸಕರು ಯಾರು ಅಂತ ಗೊತ್ತಾ ನಿಮಗೆ? ಯಾರು? ಲೋಕೇಶ್ ಅಂತ. ಲೋಕೇಶ್ ಶಿವಶಂಕರ್ ರೆಡ್ಡಿಯವರಲ್ವಾ? ಅಲ್ವಾ. ಈಗ ಎಲೆಕ್ಷನ್ ಬರ್ತಾ ಇದೆ, 2023 ಮೇ ಅಥವಾ ಆ ಟೈಮಲ್ಲಿ ಎಲೆಕ್ಷನ್ ಬರ್ಬೋದು, ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ, ಕಾಂಗ್ರೆಸ್ನವರ ಬಿಜೆಪಿನವರ? ಯಾವ್ದನ್ನಾಗ್ಲಿ, ಹಾಂ, ಯಾವ್ದನ್ನಾಗ್ಲಿ ಬಿಡಿ, ನಮ್ಗೆ ಗೊತ್ತಿಲ್ಲ. ಓಟ್ ಹಾಕ್ತೀರಿ ತಾನೇ ನೀವು? ಯಾವ್ದೋ ಒಂದಕ್ಕೆ ಹಾಕೋಣ. ಅದೇ, ಯಾವ್ದಕ್ಕಾದ್ರೂ ಹಾಕಿ, ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ. ಈಗ ಹಾಲಿ ಶಾಸಕರಾಗಿರೋದು ಯಾರು ಹೇಳಿ? ಶಿವಶಂಕರ್ ರೆಡ್ಡಿ. ಆಲ್ಮೋಸ್ಟ್ ಒಂದು 5 ಟರ್ಮಿಂದ ಅವರೇ ಶಾಸಕರು ಆಗ್ತಿದ್ದಾರೆ, 25 ವರ್ಷ ಆಯಿತು. ಈ ಸಲ ಜನ ಅವ್ರ ಕೈನೇ ಹಿಡಿತಾರೆ ಅಂತ ಅನ್ಸುತ್ತಾ ನಿಮಗೆ? ಅವ್ರದೇ ಈ ಸಲನೂ ಅವ್ರದೇ. ಈ ಸಲ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ ಈ ಸಲ? ಯಾರಂತ ಹೇಳೋಕ್ಕಾಗುತ್ತೆ ಮೇಡಮ್, ಯಾರಂತ ಹೇಳೋಕ್ಕಾಗುತ್ತೆ? ಕೆಲಸದಿರಲ್ಲ, ಎಲ್ಲ ಬಂದು ಗೋರಿ ಬಂದ್ರೆ ಕುತ್ಕೊಂಡವ್ರೆ, ಯಾರು ಬರ್ತಾರಂತ ನೆನಪಿಟ್ಕೊಳಕ್ಕಾಗುತ್ತೆ? ಅಂದರೆ ಹೊರಗಡೆಯಿಂದ ಬಂದಿದ್ದಾರೆ ಅಂತನಾ? ಲೋಕಲ್ ಅವ್ರು ಅಂತ ಪಕ್ಕ ಒಬ್ಬರು. ಯಾರು ಬಂದರೆ? ಶಿವಶಂಕರ್ ರೆಡ್ಡಿ ಬರ್ಬೋದು. ಈಗ ಚುನಾವಣೆ ಬರ್ತಾ ಇದೆ, ಚುನಾವಣೆನಲ್ಲಿ ಈ ಸಲ ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ಯಾರನ್ನು ಕೇಳ್ಕೊಂಡು ನಮ್ಗೆ ಏನು ಕಥ ಇದ್ದ ಕಾಲ ನಂಗೆ ಗೊತ್ತಿಲ್ಲ ಮೇಡಮ್. ಈಗ ತುಂಬ ವರ್ಷಗಳಿಂದ ನೀವು ಇಲ್ಲಿದ್ದೀರಿ ಅಲ್ವಾ, 25 ವರ್ಷದಿಂದ ಶಿವಶಂಕರ್ ರೆಡ್ಡಿ ಅವರೇ ಶಾಸಕರಾಗಿದ್ದಾರೆ, ಏನು ಅನ್ಸುತ್ತೆ ನಿಮ್ಗೆ ಎಲ್ಲ ಕೆಲಸಗಳಾಗಿ? ಏನು ಒಂದು ಕೆಲಸ ಮಾಡಲ್ಲ, ಒಂದು ಕೆಲಸ ಹೋಗಲ್ಲ ಅಯ್ಯಪ್ಪನ, ಯಾರಿಗೂ ಒಬ್ರಿಗೆ ಹಾಕೋದು ಅನ್ಸುತ್ತೆ. ಕಾಂಗ್ರೆಸ್ ಗೆಲ್ಲುತ್ತಾ, ಬಿಜೆಪಿ ಗೆಲ್ಲುತ್ತಾ, ಜೆಡಿಎಸ್ ಗೆಲ್ಲುತ್ತಾ? ಯಾವುದು ನನಗೆ ಮೇಡಮ್, ಇವಾಗ ಜನಗಳು ಸರಿಯಾಗಿ ಮೋಸ, ಹ್ಞೂ, ಯಾವ್ದು ಬರ್ತದ ನನಗೆ ಮೇಡಮ್ ಗೊತ್ತಿಲ್ಲ. ನನಗ ಬಂದಿಳಿದಿರುವಂಥದ್ದು ಗೌರಿಬಿದನೂರು ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿ. ಬೇವಿನಹಳ್ಳಿ ಗ್ರಾಮದ ಜನರ ನಾಡಿ ಮಿಡಿತ ಏನು, ಹಾಲಿ ಶಾಸಕರ ಬಗ್ಗೆ, ಹಾಲಿ ಶಾಸಕರ ಕೆಲಸಗಳ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಅದನ್ನು ಗಮನಿಸ್ತಾ ಹೋಗೋಣ. ಸರ್ ಹೇಳಿ ಸರ್, ಏನು ಸಮಸ್ಯೆಗಳಿದ್ದಾವೆ ಜೋಳ ಬೆಳೆಗಾರರಿಗೆ? ಏನು ಎಲ್ಲ ಹೊರಟೋಯ್ತಲ್ಲ, ಯಾರು ಬಂದು ಕೇಳಿದವರಿಲ್ಲ, ಮಾಡಿದವರಿಲ್ಲ. ಏನು ಮನೆಗಳಾಗೆಲ್ಲ ನೀರು ನುಗ್ಗಿದ್ದಾವೆ, ಕುರಿಗಳೆಲ್ಲ ನೆಂದೋಗವೆ ನಮ್ಮ ಮನೆಯಲ್ಲಿ. ಫೋಟೋ ತಗೊಂಡಿದ್ದೀವಿ ಮೊಬೈಲ್ನಾಗೆ,
ನೀರೆಲ್ಲ ನಮ್ಮನೆ ಕಡೆನೆ ಬರ್ತವೆ ಹಂಗೆ ತಿಳಿಸಿದ್ದಾರೆ. ಮೊಬೈಲ್ ಆಗಿ ತಗೊಂಡಿದ್ದು ಕುರಿಗಳೆಲ್ಲ ಮುಣ್ಗೋಗ್ಬಿಟ್ಟವೆ. ಪರಿಹಾರ ಏನು ಕೊಟ್ಟಿಲ್ಲ ಸರ್ಕಾರ? ಏನು ಕೊಡ್ಲಿಲ್ಲ. ಗೌರಿಬಿದನೂರು ಕ್ಷೇತ್ರದಲ್ಲಿ ಈ ಸಲ ಯಾರ ಪರ ಅಲೆ ಇದೆ ಅನ್ಸುತ್ತೆ ಸರ್ ನಿಮಗೆ? ಮೇಡಮ್ ಇವಾಗ ಹೇಳ್ಬೇಕು ಅಂದ್ರೆ ಗೌರಿಬಿದನೂರು ತಾಲೂಕಲ್ಲಿ ಬರುದಿದೆ ಜಾಸ್ತಿ ಕಾಂಗ್ರೆಸ್ ಅಂಡ್ ಕೆ ಎಚ್ ಪಿ ಫೌಂಡೇಶನ್ ಪುಟ್ಸ್ವಾಮಿಯವರು ಪುಟ್ಸ್ವಾಮಿ ಹೌದ್ರು ಹಾಗೆ ಅಂತ ಲಾಸ್ಟ್ ಮೂಮೆಂಟ್ಗೆ ಏನು ಅಂತ ಹೇಳಕ್ ಆಗಲ್ಲ. ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನಮ್ಮ ಕ್ಷೇತ್ರ ಈಗ 25 ವರ್ಷದಿಂದ ಫುಲ್ ಅಭಿವೃದ್ಧಿ ಆಗೈತೆ. ಈಗಿನ ಹಾಲಿ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಿದ್ದಾರೆ. ಗ್ರಾಮಕ್ಕಾಗಲಿ ತಾಲೂಕ್ ಲೆವೆಲ್ ಆಗಲಿ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು. ನೀವು ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಈ ಸಲ ಯಾರು ಗೆಲ್ಬಹುದು ಅನ್ಸುತ್ತೆ? ಏನ್ ಯಾರು ಗೆಲ್ತಾರೆ ಯಾರು ಗೊತ್ತು ಮೇಡಮ್. ಇನ್ನ ಎಲ್ಲಾರು ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅಂತ ಎಲ್ಲ ಇದು ಮಾಡ್ತಾವ್ರೆ. ಎಲ್ಲ ಈಗ ಹಂಗು ಹಿಂಗು ಏನಾನ ಹೆಲ್ಪ್ ಮಾಡೋದು ಆ ಥರ ಮಾಡ್ತಾವ್ರೆ. ಇನ್ನ ವೋಟ್ ಹಾಕಿದ್ಮೇಲೆ ಇನ್ನ ಹತ್ರಕ್ಕೆ ಬಂದ್ಮೇಲೆ ಯಾರು ಗೆಲ್ತಾರೋ ಯಾರಿಲ್ಲ ಗೊತ್ತಾಗಲ್ಲ. ಇಲ್ಲಿ ಗೆಲ್ಲೋದಿಕ್ಕೆ ಎಮ್ ಎಲ್ ಏನು ಏನು ಮಾಡಿಲ್ಲ, ಯಾರು ಏನು ಮಾಡಿಲ್ಲ. ಇವಾಗ ಆಲ್ರೆಡಿ ಇವಾಗ ಏನೈತೆ ಅಂದ್ರೆ ಇಂಡಿಪೆಂಡೆಂಟ್ ಅವ್ರದ್ದು ಐತೆ. ಅದರಲ್ಲಿ ಮೂರನೇದ ಏನಂದ್ರೆ ಜಡ್ ಪಿ ಮೂರ್ತಿ ಅಂತ ಸೋತಿದ್ದಾರೆ ಜೆ ಡಿ ಎಸ್ ಅಲ್ಲಿ. ಇವಾಗ ಅಲ್ಲಿ ಅವರೇ ನಿಲ್ತಾವ್ರೆ. ಅವ್ರ ಹತ್ರ ದುಡ್ಡಿಲ್ಲ, ಸಿಂಪತಿ ಒಟ್ಟು ಜಾಸ್ತಿ ಇದೆ. ಯಾರು ಗೆಲ್ಬಹುದು ಈ ಸಲ ಚುನಾವಣೆ? ಅವರೇ ಬರ್ಬೋದು ಮೋಸ್ಟ್ಲಿ. ಅವ್ರ ಹತ್ರ ಏನು ಗಲಾಟೆ ಇಲ್ಲ, ತಕರಾರಿಲ್ಲ, ಮತ್ತೊಂದು ಏನಿಲ್ಲ ಅವ್ರ ಹತ್ರ. ರೌಡಿ ಜಮ್ ಇಲ್ಲ ಅವ್ರ ಹತ್ರ, ಅದಕ್ಕೋಸ್ಕರ ಮುಂದಕ್ಕೆ ಬರ್ತಾರೆ ಅಷ್ಟೇ ಅವರು. ಐದು ಟರ್ಮ್ ಇಂದ ಶಿವಶಂಕರ್ ರೆಡ್ಡಿ ಅವರು ಇದ್ದಾರೆ, ಈ ಸಲ ಅವರೇ ಗೆಲ್ತಾರೆ ಅಂತ ಅನ್ಸುತ್ತಾ? ಅಭಿವೃದ್ಧಿ ಆಗ್ಬೇಕಾದ್ರೆ ಎಂಥ ನಾಯಕ ಬರಬೇಕು ಅಂತ ತಾವು ಹೇಳ್ತೀರಿ? ಅಂದರೆ ಬರಬೇಕು ಮೇಡಮ್, ಶಿವಶಂಕರ್ ರೆಡ್ಡಿ ಅಂದರೆ ಬರಬೇಕು. ಅಕ್ಕಿ ಬೇಳೆ ಎಲ್ಲ ಕೊಟ್ಟರು. ಇವಾಗ ಹೊಸದಾಗಿ ಬಂದಿರೋರು ಕೆಂಪರಾಜು ಅವರೆಲ್ಲ ಕೊಟ್ಟರು ಮೇಡಮ್. ಅವರೇ ಅವರೆಲ್ಲ ಅಕ್ಕಿ ಬೇಳೆ ಎಲ್ಲ ಸಹಾಯ ಮಾಡಿದ್ರು ಅವ್ರ ಕೈಲಾದಷ್ಟು. ಇವರು ಶಿವಶಂಕರ್ ರೆಡ್ಡಿ ಏನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ, ಏನೋ ಊರ ಕೆಲಸ ಮಾಡ್ತಾರೆ ಅಷ್ಟೇ. ಅವರು ಈ ಜನಗಳಿಗೆ ಏನು ಇದು ಮಾಡಲಿಲ್ಲ ಅವರು. ನಾನೀಗ ಬಂದಿಳಿದಿರುವಂಥದ್ದು ಗೌರಿಬಿದನೂರು ಕ್ಷೇತ್ರದ ಅಲ್ಲಿಪುರ ಗ್ರಾಮಕ್ಕೆ. ಅಲ್ಲಿಪುರ ಗೌರಿಬಿದನೂರು ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ 12,000 to 15,000 ಮುಸ್ಲಿಂ ಮತಗಳು ಇರುವಂತಹ ಕ್ಷೇತ್ರ ಇದು. ಹೀಗಾಗಿ ಚುನಾವಣೆಯಲ್ಲಿ ಈ ಕ್ಷೇತ್ರದ ಮತಗಳು, ಪರ್ಟಿಕ್ಯುಲರ್ಲಿ ಈ ಗ್ರಾಮದ ಮತಗಳು ಬಹಳ ನಿರ್ಣಾಯಕ ಆಗುತ್ತೆ. ಹಾಗಾದರೆ ಇಲ್ಲಿರುವಂತಹ ಮತದಾರರ ಮನಸ್ಸಿನಲ್ಲಿ ಏನಿದೆ, ಯಾರ ಜೊತೆಗೆ ಇರುವಂತಹ ಮತಗಳಿಗೂ ಯಾರನ್ನ ಸಪೋರ್ಟ್ ಮಾಡ್ತಾರೆ? ಹಾಲಿ ಶಾಸಕರಾಗಿರುವಂತಹ ಎನ್ ಎಚ್ ಶಿವಶಂಕರ್ ರೆಡ್ಡಿ ಅವರಿಗೆ ಸಪೋರ್ಟ್ ಮಾಡ್ತಾರಾ, ಅಥವಾ ಪುಟ್ಟಸ್ವಾಮಿಯವರ ಹೆಸರು ಕೂಡ ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾಗಿ ಕೇಳ್ಬರ್ತಾ ಇದೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರಾ? ಅಲ್ಲಿಪುರ ಗ್ರಾಮದ ಜನರ ಮನಸ್ಸಿನಲ್ಲಿ ಏನಿದೆ ಅದನ್ನ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಎಲೆಕ್ಷನ್ ಬಂತು, ಹತ್ರ ಬಂತು, ಇನ್ನೇನು 4-5 ತಿಂಗಳು ಅದ ಚುನಾವಣೆ. ಸರಿಯಿಲ್ಲ, ನಾನು ಕಾಂಗ್ರೆಸ್ ಬಿಜೆಪಿ ನನಗೆ ಸರಿಯಿಲ್ಲ. ನೀವೇನನ್ನ ಮಾಡ್ಕೊಳ್ರಿ, ನನಗೆ ಬಿಜೆಪಿ ಸರಿಯಿಲ್ಲ. ಯಾರು ಗೆಲ್ಬಹುದು ಅನ್ಸುತ್ತೆ ಈ ಸಲ ನಿಮ್ಗೆ? ಯಾರು ಗೆಲ್ಬಹುದು ಅನ್ಸುತ್ತೆ? ಹಂಗೆ ಮೇಳಗಾಗುತ್ತೆ, ಅವ್ರವ್ರ ಅದೃಷ್ಟ ಅದು, ಅವ್ರ ಸ್ಟಾರ್ ಯಾರಿಗಿದ್ರೆ ಅವ್ರಿಗಾಗುತ್ತೆ. ಏನ್ ಅನ್ಸುತ್ತೆ ಸರ್ ಈ ಸಲ ಯಾರ ಪರ ಅಲೆ ಇದೆ ಅಲಿಪುರದಲ್ಲಿ? ನಮ್ಮ ಎಂಎಲ್ಎ ಅಂಕ ನಾಯಕ ಯಾರು ಇಲ್ಲ ಮೇಡಮ್. ಕೆಲಸಗಳೆಲ್ಲ ಮಾಡಿದಾರ? ಕೆಲಸಗಳು ಮಾಡಿದಾರ ಮೇಡಮ್, ನಮ್ಮ ಅಲ್ಲಿಪುರ ಗೋರಿಬಿದನೂರು ತಾಲೂಕಿನಾಗ ಕೆಲಸ ಮಾಡವ್ರ, ಡೆವಲಪ್ ಮಾಡವ್ರ ಮೇಡಮ್. ಇಲ್ಲಿ ಶಿವಶಂಕರ್ ರೆಡ್ಡಿ ಬಿಟ್ಟು ಬೇರೆ ಇದು ಬರೋದು ಕಷ್ಟ ಇದೆ. ಗೆಲ್ಬಹುದು ಅಂತ ಹೇಳಿ ಕಾಂಗ್ರೆಸ್ನವರ ಬಿಜೆಪಿನವರ ಗೊತ್ತಾಗಲ್ಲ, ಹಂಗ ಗೊತ್ತಾಗಲ್ಲ ಮೇಡಮ್. ಅಲ್ಲಿ ಗೊತ್ತಾಗ ಜಾಸ್ತಿ ಕಷ್ಟ ಐತಿ ಇವಾಗ. ಯಾರ ಮನಸ್ಸಿನಾಗ ಏನೇನು ಐತೋ, ಏನ್ ಮಾಡೋಕಾಗ್ತೈತಮ್ಮ? ಏನ್ ಅನ್ಸುತ್ತೆ ಗೌರಿಬಿದನೂರಿನಲ್ಲಿ ಈ ಸಲ ಯಾರು ಗೆಲ್ಬಹುದು ಅನ್ಸುತ್ತೆ ಸರ್? ಯಾರ ಅಂತ ಹೇಳಕ್ ಆಗ್ತಾ ಮೇಡಮ್, ಎಲ್ಲರೂ ಸ್ವಲ್ಪ ಚೆನ್ನಾಗಿ ಇದ್ ಮಾಡ್ತಾ ಇದಾರೆ. ಏನ್ ಹೇಳ್ತೀರಿ ನೀವು, ಯಾರು ಗೆಲ್ಬಹುದು? ಯಾರು ಗೆಲ್ತಾರೆ ನಮ್ಗೆ ಗೊತ್ತಿಲ್ಲ. ಹೌದಾ? ಏನ್ ಕೆಲಸ ಆಗ್ಬೇಕು ಅಜ್ಜಿ ನಿಮ್ ಕ್ಷೇತ್ರದಲ್ಲಿ? ನಮ್ಗೆ ಈಗ ಗಲೀಜೆಲ್ಲ ಹಾಕ್ತಾರಲ್ಲ ರೋಡ್ ಪಕ್ಕಿಗೆ, ಅದು ಇದಾಗುತ್ತೆ. ಗುಂಡಿ ಇದೆಯಲ್ಲ, ಹೆಂಗ್ ಓಡಾಡ್ತೀರಿ ಅಂತ? ಏನ್ ಮಾಡ್ಬೇಕು, ಓಡಾಡ್ಲೇಬೇಕು ನಾವು. ಅಲ್ಲ ಗೆದ್ದು ಕಳ್ಸಿದಿರಲ್ಲ ನೀವು, ರೋಡ್ ಸರಿ ಮಾಡಿಸ್ತಿಲ್ವಾ ನಿಮ್ಗೆ? ಯಾರು ಇದು ಮಾಡ್ಲೇ ಇಲ್ಲ, ಗೆಲ್ತಾರೆ ಓಟ್ ಹಾಕ್ತಾರೆ, ಗೆಲ್ತಾರೆ ಓಟ್ ಹಾಕ್ತಾರೆ. ಈಗ ಸತಿ ಪುಟ್ಟಸ್ವಾಮಿ ಗೌಡ ಅವರು 80% ಅವ್ರದ್ದೈತೆ, ಒಂದು 20% ಹಳೆ ಇವರು ಶಿವಶಂಕರ್ ರೆಡ್ಡಿ ಸರ್.
ಅವ್ರದೈತೆ ಹೇಳಕ್ಕಾಗಲ್ಲ ಮೇಡಮ್ ಲಾಸ್ಟ್ನಾಗೆ ಜನ ಹೆಂಗ್ ತಿರ್ಕೊಂತಾರೆ. ನಿಮ್ಗೆ ಏನನ್ಸುತ್ತೆ ನಿಮ್ಮ ಊರಲ್ಲಿ ಏನೆಲ್ಲ ಕೆಲಸ ಆಗ್ಬೇಕಿತ್ತು ಅಂತ ಅನ್ಸುತ್ತೆ, ಏನಾದ್ರೂ ಕೆಲಸ ಬಾಕಿ ಇದೆಯಾ? ನಮಗೆ ಮನೆ ನಮಗೆ ಮನೆಗಳು ರೋಡು 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 ಆದ್ರೆ ನಮ್ಮ ಮನೆಗಳು ಹೋಗ್ತಾವ ಏನೋ ಮತ್ತೆ. ಇವಾಗ ಇಲ್ಲಿ 25 ವರ್ಷ ಆಯ್ತು ಬಂದು ಮತ್ತೆ ಶಿವಶಂಕರ್ ರೆಡ್ಡಿ ಅವರು ನಮ್ಮೂರಿಗೂ ಅನುಕೂಲ ಮಾಡಿದ್ದಾರೆ, ಮಾಡದೇನೂ ಇಲ್ಲ. ಎಷ್ಟು ಬಟ್ಟೆ ಗೆದೆ ಬೆಟ್ಟಕ್ಕೆ ಬಟ್ಟೆ ಹೊಸಕ್ಕಾಗಲ್ಲ, ಎಷ್ಟು ಮಾಡಿರೋ ಮಾಡಲಿಲ್ಲ ಮಾಡಲಿಲ್ಲ ಅಂತಾರೆ. ಅವರು ಮಾಡಿದ್ದಾರೆ, ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೌಕರ್ಯ ಮಾಡಿದ್ದಾರೆ. ನಿಮ್ಗೆ ಏನನ್ಸುತ್ತೆ ಈ ಸಲ ಯಾರು ಗೆಲ್ಬೋದು ಅನ್ಸುತ್ತೆ? ತುಂಬಾ ವರ್ಷಗಳಿಂದ ನೀವು ಚುನಾವಣೆ ನೋಡಿದ್ದೀರಿ. ದೇವ್ರ ರತ್ನ ನಮ್ಗೆ ಊಟ ಕೊಡೋ ಪುಣ್ಯ ತುಂಬಿದೆ. ಯಾರು ಕಾಂಗ್ರೆಸ್ ನೋಡೋಣ. ಚರಂಡಿ ಇಲ್ಲ, ನೀರು ಜಾಗ ಇಲ್ಲ ನಮ್ಗಿಲ್ಲಿ. ಇನ್ನು ಆ ಕಡೆ ಹೋದ್ರೆ ಅವರೆಲ್ಲ ಬೈತಾರೆ ಚರಂಡಿಗಳಿಲ್ಲದೆ. ಅದಕ್ಕೆ ಯಾವ್ದಾನ ಗೆಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಸಾಕು. ಗೌರಿಬ್ನೂರಲ್ಲೇ ಕಾಂಗ್ರೆಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ ಕ್ಷೇತ್ರದಲ್ಲೆಲ್ಲ ಕೆಲಸ ಆಗಿದೆ ಅಂತ ಅನ್ಸುತ್ತೆ ಸರ್? ಪರವಾಗಿಲ್ಲ, ಆದಷ್ಟು ಇರೋದ್ರಲ್ಲೇ ಅವರೇ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಗೌರಿ ಬಿದನೂರು ಕ್ಷೇತ್ರದ ಕಾಮಗಾನ ಹಳ್ಳಿಯಲ್ಲಿದ್ದೀವಿ. ನೋಡೋಣ ಇಲ್ಲಿನ ಜನರ ಮೂಡ್, ಎಲೆಕ್ಷನ್ ಮೂಡ್ ಯಾವ ರೀತಿ ಆಗಿದೆ ಅಂತ ಹೇಳಿ ಜನ ಏನ್ ಹೇಳ್ತಾರೆ, ಯಾವ ರೀತಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಅದನ್ನ ತಿಳ್ಕೊಳ್ತಾ ಹೋಗೋಣ. ಯಜಮಾನ್ರ ನಮಸ್ಕಾರ. ಈಗ ಎಲೆಕ್ಷನ್ ಹತ್ರ ಬಂತಲ್ಲ, ಜನರ ಮೂಡ್ ಯಾವ ತರ ಇದೆ, ಜನ ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನ್ ಹೇಳ್ತೀರಿ ನೀವು? ಏನ್ ಹೇಳಕ್ ಆಗಲ್ಲ ಈ ಕಾಲದಲ್ಲಿ, ಏನ್ ಹೇಳಕ್ ಆಗಲ್ಲ. ಅವ್ರವ್ರ ಇಷ್ಟಕ್ಕೊದ್ದೇ ಅವ್ರವರು ವ್ಯವಹಾರ ಮಾಡ್ಕೋಬೋದು. ಯಾವ ಒಬ್ರು ಗಮನಕ್ಕೆ ತಗೊಳ್ಳಿಲ್ಲ ಮೇಡಮ್ ಅವ್ರೆ, ಅದು ಗಮನಕ್ಕೆ ತಗೊಳ್ಳಿಲ್ಲ. ರೋಡ್ ಆಗಲಿಲ್ಲ ಅಷ್ಟೇ. ಇವಾಗೇನೋ ಆಗಿದೆಯಂತೆ, ಮಳೆ ನಿಲ್ಲಬೇಕು, ಮಳೆ ನಿಂತ ಮೇಲೆ ಏನೋ ಆಗುತ್ತಂತೆ. ಫೆಸಿಲಿಟೀಸ್ ಎಲ್ಲ ಹೆಂಗಿದೆ ಸರ್ ಗೌರ್ಮೆಂಟ್ ಸ್ಕೂಲಲ್ಲಿ? ಇಲ್ಲಿ ಫೆಸಿಲಿಟೀಸ್ ಅಂದರೆ ಬಿಲ್ಡಿಂಗ್ಸ್ ಕಡಿಮೆ ಇದೆ. ಅಂದರೆ ಬಿಲ್ಡಿಂಗ್ಸ್ ಅಂದರೆ ಈಗೆಲ್ಲ ಮಳೆ ಬಂದರೆ ಸೋರ್ತವೆ, ಹಂಗಾಗಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಸು ಕೊಡಬೇಕಾಗುತ್ತೆ, ಸ್ವಲ್ಪ ಅದೊಂದು ಕಡಿಮೆ ಇದೆ. ಟೀಚರ್ಸ್ ಕಡಿಮೆ ಇದೆ. ಗೆಲ್ಬೋದು ಅನ್ಸುತ್ತೆ ಈ ಸಲ ಯಾರ ಕಡೆ ಜನ ಇದಾರೆ ಅನ್ಸುತ್ತೆ? ಮೂರೇ ಪಾರ್ಟಿ ನಿಂತರೆ ಎಂ ಎಲ್ ಎ ಸೋಲ್ತಾನೆ, ಇಲ್ಲ ಅಂದ್ರೆ ಎಂ ಎಲ್ ಎನೆ ಮಾಮೂಲಿ ಶಂಕರ್ ರೆಡ್ಡಿ. ಶಿವಶಂಕರ್ ರೆಡ್ಡಿ ಅವ್ರಿಗೆಲ್ಲ ಚೆನ್ನಾಗಿ ಐದಾರು ಜನ ನಿಂತರೆ ಶಂಕರ್ ರೆಡ್ಡಿನೇ ಗೆಲ್ತಾರೆ. ನಾನೀಗ ಗೌರಿ ಬಿದನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕೆಂಕೆರೆ ಗ್ರಾಮದಲ್ಲಿ ಇದ್ದೀನಿ. ಕೆಂಕೆರೆ ಗ್ರಾಮದ ಹಳ್ಳಿಕಟ್ಟೆ ಹೋಟೆಲ್ನಲ್ಲಿ ಜನ ಸೇರಿದ್ದಾರೆ. ಈ ಗ್ರಾಮದ ಜನ ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ, ಈ ಗ್ರಾಮದಲ್ಲಿ ಆಗ್ಬೇಕಾಗಿರುವಂತಹ ಕೆಲಸ ಏನು, ಹಾಲಿ ಶಾಸಕರ ಬಗ್ಗೆ ಕ್ಷೇತ್ರದ ಜನರ ಅಭಿಪ್ರಾಯ ಏನು, ಬನ್ನಿ ಅವ್ರ ಹತ್ರನೇ ಮಾತಾಡ್ತಾ ತಿಳ್ಕೊಳ್ತಾ ಹೋಗೋಣ. ಸರ್ ನೀವ್ ಹೇಳಿ ಸರ್, ಈ ಸಲ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ ನಮ್ಗೆ? ಈ ಸಲ ಚುನಾವಣೆಯಲ್ಲಿ ಶಿವಶಂಕರ ರೆಡ್ಡಿ ಅವರೇ ಗೆಲ್ಲಿದ್ದಾರೆ. ಹಾಲಿ ಶಾಸಕರು ಮತ್ತೆ ಈ ಸಲ ಗೆಲ್ಲಿತಾರೆ ಅವರೇ. ನಮ್ಮ ಕೆಲಸ ಏನು ಶುದ್ಧವಾಗಿ ಮಾಡಲಿಲ್ಲ, ಬೇರೆ ಕಡೆ ಮಾಡ್ತಾವ್ರೆ. ಹೆಂಗೇಳಾಗುತ್ತೆ ಮೇಡಮ್, ಮರಿ ಸಾರಿ ನಾಲ್ಕು ಜನ ನಿಂತು ನಿಲ್ತಾವ್ರೆ. ಗೌರಿಬಿದನೂರಲ್ಲಿ ಕಾಂಗ್ರೆಸ್ ಬರ್ತೈತೆ ಮೇಡಮ್, ಕಾಂಗ್ರೆಸ್ ಶಿವಶಂಕರ ರೆಡ್ಡಿ ಅವ್ರು ಬರ್ತಾರೆ. ಚಿಕ್ಕದಾಗೆ ಬರ್ಲಿ, ಒಂದು ಗಾಡಿ ಬರೋದಕ್ಕೆ, ಮಕ್ಳು ಸ್ಕೂಲ್ಗೆ ಹೋಗೋದಕ್ಕೆ ಏನೇನ ವ್ಯವಸ್ಥೆ ಐತೆನ ನೋಡ್ರಿ ನೀವೇ. ಚರಂಡಿ ಪ್ರಾಬ್ಲಮ್ ಆಗ್ತಿದೆ, ಯಾರನ್ನ ಕೇಳಬೇಕು? ವೋಟ್ ಹಾಕಿದ ದಿವಸ ಬರ್ತಾರೆ ನಿಮಗೆ, ಚರಂಡಿ ಮಾಡಿಸಿವಿ, ಅದು ಮಾಡಿಸಿವಿ, ಇದು ಮಾಡಿಸಿವಿ ಅಂತ. ಅವತ್ತು ನಾವು ಸುಮ್ಮನೆ ಅದಕ್ಕೆ ಬೆರಗಾಗ್ಬಿಟ್ಟು ವೋಟ್ ಹಾಕ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ನಿಂತೋಗ್ಬಿಡ್ತಾರೆ. ಹ್ಞೂ, ಯಾರ ಮೇಲೆ ಹಾಕ್ಕೊಡ್ತಾನೆ ಬೇಡ, ಬುರ್ಗೋಳು ವೋಟ್ ಮಾತ್ರ ಬರ್ತಾರೆ, ಹಾಕ್ರಿ ಹಾಕ್ರಿ ಅಂತ. ಇವ ಇಂಥ ಅಂಥವ್ರು ಹಾಕ್ಕೊಂಡು ಹಂಗೆ ನಾವು ಸಂಸಾರ ಮಾಡಲಿ. ಏನು ಮೇಡಮ್ ಹೇಳಿ, ಇಬ್ಬಿದ್ದಾದ್ರೆ ಎತ್ತಾಗಬೇಕು ನೋಡಿ ಮೇಡಮ್, ಮುಗಾಡ ಹಂಗೈತೆ. ಹೆಂಗೆ ಮೇಡಮ್ ನಾವು ಇಷ್ಟು ದಿನ ಕೇಳಿದ್ದಿ ವೋಟ್, ಯಾರು ಹಾಕೊಡಲ್ಲ ಮನೆ ನಮಗೆ. ನಾನೀಗ
ಗೌರಿಬಿದನೂರು ಕ್ಷೇತ್ರದಲ್ಲಿ ಬರುವಂತಹ ಮಧುಗಿರಿ ಕ್ಷೇತ್ರದ ಬಾರ್ಡರ್ನಲ್ಲಿ ಬರುವಂತಹ ಕೋಟಾದಿನ್ನಿ ಅನ್ನುವಂತಹ ಗ್ರಾಮದಲ್ಲಿದ್ದೀನಿ. ನೋಡೋಣ ಕೋಟಾದಿನ್ನಿ ಗ್ರಾಮದ ಜನ 2023 ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯವನ್ನ ಯಾವ ರೀತಿಯಾಗಿ ಒಪ್ಪಿಸ್ತಾರೆ ಅಂತ ಹೇಳಿ ಬನ್ನಿ ಹೋಗೋಣ. ಗೆಲ್ಲೋದೆ ಶಿವಶಂಕರ್ ರೆಡ್ಡಿ ಯಾರ ಕೈಲೂ ಆಗಲ್ಲ, ಆ ವಯನೇ ಗೆಲ್ಲೋದು. ಯಾಕಾಗಲ್ಲ ಯಾಕಾಗಲ್ಲ ಅಂದ್ರೆ 76 ಜನ ನಿಂತ್ಕೊಂಡ್ರೆ ಯಾರು ಗೆಲ್ತ ಯಾರಿಗಾಗ್ತಾರೆ ಯಾರಿಗಿಲ್ಲ. ಗೆಲ್ಲೋದು ಗ್ಯಾರಂಟಿ ಶಿವಶಂಕರ್ ರೆಡ್ಡಿ ಅಷ್ಟೇ. ನಾನೀಗ ಇಳಿತಾ ಇರುವಂತದ್ದು ಗೌರಿಬಿದನೂರು ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕುದುರೆ ಬ್ಯಾಲ್ಯ ಅನ್ನುವಂತಹ ಗ್ರಾಮ. ಬನ್ನಿ, ಈ ಗ್ರಾಮದಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಅಂತ ಒಂದು ಮೂಡಿದೆ, ಜನ ಯಾರು ಪರವಾಗಿದ್ದಾರೆ, ಹಾಲಿ ಶಾಸಕರ ಬಗ್ಗೆ ಜನರ ಅಭಿಪ್ರಾಯ ಏನು, ಬನ್ನಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಏನೆಲ್ಲ ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಊರಿನಲ್ಲಿ ಏನು? ಬಟ್ ನಾನು ಹೇಳಬೇಕಾದ ಒಂದು ಮಾತು, ನಾವು ಕಾಂಗ್ರೆಸ್ ಇದ್ರಾಗಿ ನಾವು ಅವರು ಇದರಲ್ಲಿ ನಾವು ಅವ್ರು ಕಾಂಗ್ರೆಸ್ ಪಕ್ಷದವರೇ ನಾವು, ಬಟ್ ಆದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್. ಪುಟ್ಟಸ್ವಾಮಿಗೌಡ್ರು ಗೆಲ್ಬೋದು ಅಂತ ನನ್ನ ಅನುಮಾನ. ಯಾಕೆ ಈಗ 5 ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಅವರೇ ಗೆದ್ಕೊಂಡ್ಬರ್ತಿದ್ದಾರೆ, ಅಲ್ಲಿಗೆ 20 ವರ್ಷದಿಂದ ಗೆಲ್ತಾವ್ರೆ, ಅಂದ್ರೆ ನಮಗೆ ಯಾವ ಕೆಲಸನ ಮಾಡ್ಕೊಡಿಲ್ಲ. ನಾನೀಗ ಗೌರಿಬಿದನೂರು ಕ್ಷೇತ್ರದ ಚಂದನದೂರು ಗ್ರಾಮದಲ್ಲಿದ್ದೀನಿ. ಚಂದನದೂರು ಗ್ರಾಮ ಈಗಾಗಲೇ JDSನ ಅಭ್ಯರ್ಥಿ ಗೌರಿಬಿದನೂರು ಕ್ಷೇತ್ರಕ್ಕೆ ಘೋಷಣೆ ಮಾಡಲಾಗಿದೆ. ಸಿಆರ್ ನರಸಿಂಹಮೂರ್ತಿ ಅವರ ಸ್ವಗ್ರಾಮ ಇದು ಚಂದನದೂರು ಗ್ರಾಮ. ZP ನರಸಿಂಹಮೂರ್ತಿ ಅವರು ಇದೇ ಊರಲ್ವಾ ಅವ್ರದ್ದು? ಏನೆಲ್ಲ ಕೆಲಸಗಳಾಗಿದೆ ಈಗ ನಿಮ್ಮ ಗ್ರಾಮದಲ್ಲಿ ಅಂತೇಳಿ? ಏನಿಲ್ಲ, ಮನೆ ಮಾಡಿಕೊಟ್ಟಿದ್ರು, ಮನೆ ಮಾಡಿಸ್ಕೊಂಡ್ವಿ. ಗೌರಿಬಿದನೂರಲ್ಲಿ ಯಾರು ಗೆಲ್ಬಹುದು ಅಂತೇಳಿ? ಶಿವಶಂಕರ್ ರೆಡ್ಡಿನು, ZP ಮೂರ್ತಿ. ರೈಟ್, ಚಂದನದೂರು ಗ್ರಾಮದಲ್ಲಿ ಒಂದು ಟ್ರ್ಯಾಕ್ಟರ್ ಹತ್ತು ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು, ನನ್ನ ಜೊತೆ ಇಲ್ಲದೇ ಊರಿನ ಗ್ರಾಮಸ್ಥರಿದ್ದಾರೆ, ಅವರ ಅಭಿಪ್ರಾಯ ಯಾವ ರೀತಿ ಆಗಿದೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಹೋಗೋಣ. ಸರ್ ಹೇಳಿ ಸರ್, ಸಿಆರ್ ನರಸಿಂಹಮೂರ್ತಿ ಅವರ ಸ್ವಗ್ರಾಮ ಇದು, ಈ ಬಾರಿ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅಂತ ಹೇಳಿ? ನಮ್ಮ ZP ನರಸಿಂಹಮೂರ್ತಿ ಚಿಕ್ಕಪ್ಪರು ಗೆಲ್ಲೋದು 100%. ಅವರು ಇದೇ ಬೆಂಬಲದಲ್ಲಿ ಅವ್ರ ಇದರದಲ್ಲಿ ZP ನರಸಿಂಹಮೂರ್ತಿ ಅವರು ಮನೆ ಲಾಸ್ಟ್ ಟೈಮ್ ಎಲೆಕ್ಷನ್ ಸೋತಿದ್ದಾರೆ, ಆದರೂ ಮತ್ತೆ ಯಾವುದೂ ಒಂದು ನಿಂತಿಲ್ಲ ಕೆಲಸಗಳು, ಕರೆ ಯಾವುದೇ ಆಗಲಿ, ಎಲ್ಪಿ ನೇಚರೇ ಆಗಲಿ, ಮತ್ತೊಂದೇ ಆಗಲಿ, ಮತ್ತೊಂದು ನಿಂತಿಲ್ಲ. 100% ZP ನರಸಿಂಹಮೂರ್ತಿ ಅವರೇ ಬರೋದು ಅಂತ ನಂಬಿಕೆ ಇದೆ. ನಾನೀಗ ಬಂದಿಳಿದಿರುವಂಥದ್ದು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ನಾಗಸಂದ್ರ ಅನ್ನುವಂಥ ಗ್ರಾಮಕ್ಕೆ. ನಾಗಸಂದ್ರ ಗ್ರಾಮ ಇಲ್ಲಿನ ಹಾಲಿ ಶಾಸಕರಾಗಿರುವಂತಹ ಶಿವಶಂಕರ ರೆಡ್ಡಿ ಅವರ ಸ್ವಗ್ರಾಮ ಇದು, ತವರು ಗ್ರಾಮ. ಮೇಡಮ್, ಈ ಒಂದು ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ 5 ಬಾರಿ MLA ಶಿವಶಂಕರ ರೆಡ್ಡಿ ಆಗಿದ್ದಾರೆ. ಅವರು ಮಾಡಿರೋ ಅಭಿವೃದ್ಧಿ ಕೆಲಸಗಳನ್ನು ನೋಡಿ 5 ಬಾರಿ MLA ಆಗಿದ್ದಾರೆ. ಗೌರಿಬಿದನೂರು ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಅನ್ನೋ ಕುತೂಹಲ ನಿಮ್ಗೇನು ಅನಿಸುತ್ತೆ, ಯಾರ ಪರ ಒಲವಿದೆ ಅನಿಸುತ್ತೆ ಈ ಸಲ? ಪಾರ್ಟಿ ಸೆಕ್ಷನ್ನು ಇನ್ನು ಗೊತ್ತಾಗಲ್ಲಮ್ಮ, ಯಾರು ಗೆಲ್ತಾರೆ ಎಂಬುದು ಇನ್ನೂ ಅನುಭವ ಕಮ್ಮಿ, ಇನ್ನೂ ಒಂದು 2 ತಿಂಗಳು ಹೋದ್ಮೇಲೆ ಹೇಳಬಹುದು. ಓಪ್ ಎತ್ತಿದ್ರೆ ಅದು ಗೆಲ್ತಾರೆ. ಊರ್ಕೊಂಡು ಹೊಸಬ್ರು ಯಾರು ಬಂದರು ನಮ್ಮ ತಾಲೂಕಿನಲ್ಲಿ ಗೆಲ್ಯಕ್ಕಾಗೋದಿಲ್ಲ, ಹಳೇರೇ ಗೆಲ್ತಾರೆ ನಮ್ಮ ತಾಲೂಕಿನಲ್ಲಿ, ಹೊಸಬ್ರು ಯಾರು ಗೆಲ್ಲೋಕ್ಕಾಗೋದಿಲ್ಲ. ನಾನೀಗ ಬಂದು ನಿಂತಿರುವಂಥದ್ದು ಗೌರಿಬಿದನೂರು ನಗರದಲ್ಲಿ. ಗೌರಿಬಿದನೂರು ನಗರ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಶಕ್ತಿ ಕೇಂದ್ರ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಟ್ಟು 6 ಮಂದಿ ಪ್ರಬಲ ಸ್ಪರ್ಧಿಗಳು ಕಂಟೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದರೆ BJP ಕಾಂಗ್ರೆಸ್ ಹಾಗೆ JDSನಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳ ಬಗ್ಗೆ ಗೌರಿಬಿದನೂರು ನಗರದ ಜನ ಏನು ಹೇಳ್ತಾರೆ, ಜೊತೆಗೆ ಪಕ್ಷೇತರರಾಗಿ 3 ಮಂದಿ ಅಭ್ಯರ್ಥಿಗಳು ಅಖಾಡಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಗೌರಿಬಿದನೂರಿನ ನಗರದ ಜನ ಈ 6 ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ಹೊಂದಿದ್ದಾರೆ, ಹಾಲಿ ಶಾಸಕರು ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಅವರ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ಗೌರಿಬಿದನೂರು ನಗರದ ಜನರನ್ನು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಸರ್ಕಾರದಿಂದ ಅಥವಾ ಶಾಸಕರಿಂದ ನಿಮ್ಗೇನಾದ್ರೂ ಒಳ್ಳೇದಾಗಿದೆಯಾ ಹೇಗೆ ಅಂತ ಹೇಳಿ? ನಮಗೇನು ಆಗಿಲ್ಲ, ಏನು ಆಗಿಲ್ಲ. ಅವತ್ತಿಂದ ಬಾಡಿಗೆ ಮನೆ, ಇವತ್ತು ಬಾಡಿಗೆ ಮನೆನೇ. ಈ ಸಲ ಗೌರಿಬಿದನೂರಿನಲ್ಲಿ ಯಾರು ಗೆಲ್ಲಬಹುದು ಅಂತೇಳಿ? ಯಾರು ಗೆಲ್ತಾರಮ್ಮ, ಎಲ್ಲರೂ ಗೆಲ್ಲವ್ರೆ.
ಈಗ ಫುಲ್ ಕಾಂಪಿಟೇಷನ್ ನಮ್ಮ ಗೌರಿಬಿದನೂರಲ್ಲೇ, ನಮ್ಮ ಗೌರಿಬಿದನೂರಲ್ಲೇ ಎಲ್ಲೋ ಇಲ್ಲ ಅಂತ ಅಭ್ಯರ್ಥಿಗಳು 6 ಜನ ಪ್ರಬಲ ವ್ಯಕ್ತಿಗಳೇ ಇದ್ದಾರೆ. ಈ ಒಂದು ವಿಧಾನಸಭೆಯಲ್ಲಿ ಇಲ್ಲಿ ತುಂಬ ಫೈಟ್ ಇದೆ. 4 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಒಬ್ಬರಿಗಿನ ಒಬ್ಬ ಎಂಎಂಎಗಳಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಶಾಸಕರು ಸುಮಾರು 6 ಸಲ ಒಂದು ಕ್ಷೇತ್ರದಲ್ಲಿ ಒಂದು ಒಬ್ಬ ಇದಾಗಿದ್ದಾರೆ, ಎಮ್ ಎಲ್ ಎ ಅವರು ಆಗಿದ್ದಾರೆ. ಗೌರಿಬಿದನೂರು ಕ್ಷೇತ್ರದಲ್ಲಿ ಯಾರ ಪರ ಅಲೆ ಇದೆ ಅನ್ಸುತ್ತೆ ನಿಮಗೆ? ಪುಟ್ಟಸ್ವಾಮಿಗೌಡ. ಈ ಸಲ ಗೌರಿಬಿದನೂರಲ್ಲಿ ಯಾರು ಗೆಲ್ಲಬಹುದು ಅಂತೇಳಿ? 4-5 ಜನ ಅವರೇ ಒತ್ತಡದಲ್ಲಿ, ಯಾರು ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. 5-6 ಜನ ಆಗ್ತಾರೆ ಮೇಡಮ್, ಅದು ಯಾರು ಗೆಲ್ತಾರೋ ಯಾರು ಸೋತಾರೋ ಗೊತ್ತಾಗಲ್ಲ. ಯಾರು ಗೆಲ್ಲಬಹುದು ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ನವರ, ಬಿಜೆಪಿನವರ, ಜೆಡಿಎಸ್ನವರ ಅಥವಾ ಪಕ್ಷೇತರರ? ನಮಗೆ ಬರಹ. ಬೆಳಗ್ಗೆ 6 ಬೆಂಗಳೂರಿನಿಂದ ಗೌರಿಬಿದನೂರಿಗೆ ನಮ್ಮ ಪ್ರಯಾಣ ಆರಂಭ ಆಯಿತು. ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ 16 ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಇಲ್ಲಿನ ನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ, ಜನರನ್ನ ಮಾತನಾಡಿಸಿದ್ದೀನಿ. ಜನ ತಮ್ಮ ನೆಚ್ಚಿನ ನಾಯಕ ಯಾರು, ಯಾರು ಗೆಲ್ಲಬಹುದು, ಹಾಲಿ ಶಾಸಕರು ಮಾಡಿದಂತಹ ಕೆಲಸಗಳೇನು, ಎಲ್ಲದರ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಟ್ ಅಸಲಿ ಆಟದಲ್ಲಿ, ಚುನಾವಣಾ ಅಖಾಡದಲ್ಲಿ ಗೆದ್ದು ಬೀಗುವಂತಹ ನಾಯಕ ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಚುನಾವಣೆಯವರೆಗೂ ಕೂಡ ಕಾಯಲೇಬೇಕು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಮತ್ತು ರೋಷನ್ ಜೊತೆ ವೈದ್ಯಶ್ರೀ, ನ್ಯೂಸ್ ಫಸ್ಟ್, ಗೌರಿಬಿದನೂರು.